ಚುನಾವಣಾ ನೀತಿ ಸಂಹಿತೆ ಪರಿಣಾಮ ಸರ್ಕಾರಿ ಆಸ್ಪತ್ರೆಗಳಿಗೆ ತಟ್ಟಿದೆ ಅದರ ಬಿಸಿ ಅಂತ ಹೇಳಲಾಗ್ತಾ ಇದೆ ಕಳೆದೊಂದು ತಿಂಗಳಿನಿಂದ ಬಡ ರೋಗಿಗಳಿಗೆ ಸಮರ್ಪಕವಾಗಿ ಔಷಧಿ ಕೊಡಲಾಗ್ತಿಲ್ಲ ಪ್ರತಿ ವರ್ಷದಂತೆ ಟೆಂಡರ್ ಪ್ರಕ್ರಿಯೆಗೆ ಸಮಸ್ಯೆ ಆಗಿದೆ ಅಂತ ಹೇಳಲಾಗ್ತಾ ಇದೆ ರಾಜ್ಯ ರಾಜಧಾನಿಯಲ್ಲಿ ಮೆಡಿಸಿನ್ ಕೊರತೆ ಆರ್ಥಿಕ ವರ್ಷದ ಟೆಂಡರ್ ಪ್ರಕ್ರಿಯೆ ವಿಳಂಬ ರಾಜ್ಯ ವಿಧಾನಸಭಾ ಚುನಾವಣೆಯಿಂದ ಆಯೋಗದ ಕೆಲವೊಂದು ನಿಯಮ ಅಗತ್ಯ ಸೇವೆಗಳ ಮೇಲೆ ಪರಿಣಾಮ ಬೀರಿದೆ ಔಷಧಿ ಟೆಂಡರ್ ಪ್ರಕ್ರಿಯೆ ಮೇಲೂ ನೀತಿ ಸಂಹಿತೆ ಎಫೆಕ್ಟ್ ತಟ್ಟಿದ್ದು ಸರ್ಕಾರಿ ಆಸ್ಪತ್ರೆಯಲ್ಲಿ ಔಷಧಗಳ ಕೊರತೆ ಎದುರಾಗಿದೆ ಬಡರೋಗಿಗಳಿಗೆ ಔಷಧಿ ಸಿಗದೆ ಖಾಸಗಿ ಮೆಡಿಕಲ್ ಕಡೆಗೆ ಕಳುಹಿಸುವ ಕೆಲಸ ಮಾಡಲಾಗ್ತಿದೆ ಚುನಾವಣಾ ನೀತಿ ಸಂಹಿತೆ ಹಿನ್ನೆಲೆ ಯಾವುದೇ ಟೆಂಡರ್ ಕರೆಯುವ ಮುನ್ನ ಆಯೋಗದ ಅನುಮತಿ ಕಡ್ಡಾಯ ಇದೀಗ ಕರ್ನಾಟಕ ರಾಜ್ಯ ವೈದ್ಯಕೀಯ ಸರಬರಾಜು ನಿಗಮವು ಟೆಂಡರ್ ಕೈಗೆತ್ತಿಕೊಳ್ಳಲು ಆಯೋಗದ ಅನುಮತಿ ಕೋರಿದೆ ಆದರೆ ಅನುಮತಿ ವಿಳಂಬದಿಂದಾಗಿ ಟೆಂಡರ್ ಪ್ರಕ್ರಿಯೆ ಮುಗಿಸಿ ಔಷಧ ದಾಸ್ತಾನು ಮಾಡಲು ವಿಳಂಬವಾಗಿದೆ ಜೂನ್ ಜುಲೈ ಇಂದ ಏನು ಶುರುವಾಗಬೇಕು ನಮ್ಮ ಡ್ರಗ್ ಸಪ್ಲೈಸ್ ಆ ಒಂದು ಟೆಂಡರ್ ಅನ್ನು ಈಗ ನೀತಿ ಸಂಹಿತೆ ವಿನಾಯಿತಿ ಬಂದಿರೋದಿಂದ ಎಲೆಕ್ಷನ್ ಕಮಿಷನ್ ಇಂದ ಮತ್ತೆ ಸರ್ಕಾರ ಕೂಡ ಅದನ್ನ ಕಮ್ಯುನಿಕೇಟ್ ಮಾಡಿದೆ ಸೋ ಆ ಟೆಂಡರ್ ಅನ್ನು ಕರೀತಾ ಇದ್ದೀವಿ ಈ ಮಧ್ಯೆ ನಾವು ಒಂದು ಎಲೆಕ್ಷನ್ ಮುಂಚೆನೇ ಒಂದು ಶಾರ್ಟ್ ಟರ್ಮ್ ಟೆಂಡರ್ ಅನ್ನು ಕರೆದಿದ್ವಿ 3 ತಿಂಗಳ ಅಷ್ಟಕ್ಕೆ ಏನು ಡ್ರಗ್ಸ್ ಬೇಕಾಗುತ್ತೆ ನಮಗೆ ಅದನ್ನು ಪೂರಕೆ ಮಾಡಲಿಕ್ಕೆ ಒಂದು ಟೆಂಡರ್ ಅನ್ನು ಕರೆದಿದ್ವಿ ಅದರಲ್ಲಿ ಸುಮಾರು 60-70% ಡ್ರಗ್ ಸಪ್ಲೈಯರ್ಸ್ ಈಗ ಫೈನಲೈಸ್ ಆಗಿದ್ದಾರೆ ಬಹುಶಃ ಈ ವಾರದಲ್ಲಿ ಅಥವಾ ಅರ್ಲಿಯೆಸ್ಟ್ ನೆಕ್ಸ್ಟ್ ವೀಕ್ ಒಳಗೆ ಅವರಿಗೆ ನಾವು ಆಯೋಗದ ಒಂದು ಅನುಮತಿ ತಗೊಂಡು ಸಪ್ಲೈ ಆರ್ಡರ್ಸ್ ಇಶ್ಯೂ ಮಾಡುತ್ತೆ ಆರೋಗ್ಯ ಇಲಾಖೆ ಪ್ರತಿ ವರ್ಷ 16 ಟೆಂಡರ್ ಗಳನ್ನು ನಡೆಸಿ ವೈದ್ಯಕೀಯ ಸಲಕರಣೆ ಸೇರಿ ವಿವಿಧ ಔಷಧಗಳನ್ನು ದಾಸ್ತಾನು ಮಾಡುತ್ತೆ ಪ್ರತಿ ವರ್ಷ ಫೆಬ್ರವರಿಯಲ್ಲಿ ಟೆಂಡರ್ ಆಹ್ವಾನಿಸಿ ಮಾರ್ಚ್ನಲ್ಲಿ ಅಂತಿಮ ಪ್ರಕ್ರಿಯೆ ಮುಗಿಸಿ ಏಪ್ರಿಲ್ನಲ್ಲಿ ಔಷಧ ದಾಸ್ತಾನು ಮಾಡಿಕೊಳ್ಳಲಾಗುತ್ತೆ ಕರ್ನಾಟಕದಲ್ಲಿ ಏಪ್ರಿಲ್ ಮುಗಿತಾ ಇದ್ರು 2023-24 ಸಾಲಿನ ಔಷಧ ದಾಸ್ತಾನಿಗೆ ಟೆಂಡರ್ ನಡೆದಿಲ್ಲ ಶೀಘ್ರದಲ್ಲೇ ಟೆಂಡರ್ ಮುಗಿಸುತ್ತೇವೆ ಅಂದಿದ್ದಾರೆ ಆಯುಕ್ತರು ನಮ್ಮಲ್ಲಿ ಇರತಕ್ಕಂತ ಡ್ರಗ್ಸ್ ಆಲ್ಮೋಸ್ಟ್ 700 ಡ್ರಗ್ಸ್ ನಾವು ಟೆಂಡರ್ ಮಾಡ್ತಾ ಇದೀವಿ ಎಸೆನ್ಷಿಯಲ್ ಡ್ರಗ್ಸ್ ಇದರಲ್ಲಿ ಇರೋದು ತೀರಾ ಅವಶ್ಯಕತೆ ಇರತಕ್ಕಂತ ಡ್ರಗ್ಸ್ ಇದರಲ್ಲಿ ಸುಮಾರು 300 ಡ್ರಗ್ಸ್ ಇರುತ್ತೆ ಆ 300 ಡ್ರಗ್ಸ್ ಗೆ ಸಹ ಈಗ ಶಾರ್ಟ್ ಟರ್ಮ್ ಟೆಂಡರ್ ಮಾಡಿ ನಾವು ವಿತರಣೆ ಮಾಡಲಿಕ್ಕೆ ರೆಡಿ ಇದೆ ರಾಜಧಾನಿ ಸೇರಿದಂತೆ ರಾಜ್ಯದಾದ್ಯಂತ 203 ಸಮುದಾಯ ಆರೋಗ್ಯ ಕೇಂದ್ರ 2331 ಪ್ರಾಥಮಿಕ ಆರೋಗ್ಯ ಕೇಂದ್ರ 179 ನಗರ ಆರೋಗ್ಯ ಕೇಂದ್ರ ಸೇರಿ 3000 ಕ್ಕೂ ಹೆಚ್ಚು ಸರ್ಕಾರಿ ಆಸ್ಪತ್ರೆಗಳಿಗೆ ಔಷಧಿ ಪೂರೈಸಬೇಕಿದೆ ಸಾಧ್ಯವಾದಷ್ಟು ಬೇಗ ಈ ಕಾರ್ಯ ಆದರೆ ಬಡ ರೋಗಿಗಳಿಗೆ ತೊಂದರೆ ತಡೆಯಬಹುದು ಶರಣು ಹಂಪಿ ನ್ಯೂಸ್ 18